ಅಥವಾ ನೋಡೋಣ, ಟ್ರೈ ಮಾಡ, ಒಂದು 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 3 ಸೀಟೋ 4 ಸೀಟೋ ಬರಲಿ, ಯಾವುದು ಸೀಟ್ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ವೋಟ್ ಶೇರಿಂಗ್ ಇದೆಯಲ್ಲ, ಸೊ ಅದು ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಆಗಲಿ ಅನ್ನುವಂಥ ಸ್ಟ್ರಾಟಜಿನ ಸರ್. 2014ರಲ್ಲಿ ಮೋದಿಯವರು ಅಧಿಕಾರಕ್ಕೆ ಬಂದಾಗ, ಅದಾದ ನಂತರ ಅಮಿತ್ ಶಾ ಅವರು ಅಧ್ಯಕ್ಷರಾದಾಗ, ಎಲ್ಲೆಲ್ಲಿ ನಮ್ಮ ಸಂಘಟನೆ ವೀಕ್ ಇದೆ, ಇಲ್ಲಿ ನಾವು ಟಚ್ಚೇ ಮಾಡಿಲ್ಲ ಅಂತ ಜಾಗಕ್ಕೆ ನಾವು ಕಾಲಿಡಬೇಕು ಅನ್ನುವಂತ ಒಂದು ಸ್ಟ್ರಾಟಜಿ ಮಾಡಿದ್ರು. ಅದರ ಆಸ್ ಅ ಪಾರ್ಟ್ ಆಫ್ ದಟ್ ಪಶ್ಚಿಮ ಬಂಗಾಳ ಕೇಳಿದ್ವಿ ನಾವು, ತೆಲಂಗಾಣ ಕೇಳಿದ್ವಿ, ಆಂಧ್ರ ಹೇಳಿದ್ವಿ, ಕೇರಳ ಹೇಳಿದ್ವಿ, ಅದಾದ ನಂತರ ತಮಿಳ್ನಾಡು. ಇಲ್ಲಿ ತಮಿಳ್ನಾಡಿನಲ್ಲಿ ಬಿಜೆಪಿ ಅಂದ್ರೆ ಒಂಥರ ಹೊರಗಿನ ಪಕ್ಷ ಅನ್ನೋ ತರ ಇತ್ತು, ಅಲ್ಲಿ ಹೇಳಿದ್ವಿ. ಹಾಗೂ ನೀವು ನೋಡಿರ್ಬೋದು ಇಲ್ಲಿ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಾವೇನು ಪ್ರಯತ್ನ ಹಾಕಿದ್ವಿ, ಅದಕ್ಕೆ 10 ವರ್ಷ, ಸುಮಾರು 7-8 ವರ್ಷ, 10 ವರ್ಷದ ನಂತರ ಒಂದು ಒಳ್ಳೆಯ ರಿಸಲ್ಟ್ ಬಂತು. ತೆಲಂಗಾಣದಲ್ಲಿ ನಮ್ಮ ಪಕ್ಷ ಉತ್ತಮವಾದಂತಹ ಸೀಟ್ಗಳನ್ನು ಪಡೆದಿದೆ, ಅಲ್ಲೂ ಕೂಡ ವೋಟ್ ಶೇರ್ ಗಣನೀಯವಾಗಿ ಇಂಪ್ರೂವ್ ಆಗಿದೆ. ಕೇರಳದಲ್ಲಿ ಎಷ್ಟು ಬಂತು ಅಂತ ಗೊತ್ತಿಲ್ಲ ಇವಾಗ, ಒಂದೆರಡು ಲೀಡ್ ಇದೆ ಅಲ್ವಾ, ಅಲ್ಲಿ ಕೇರಳದಲ್ಲಿ ಚಾನ್ಸೇ ಇಲ್ಲ ಅನ್ನುವಂತ ಜಾಗದಲ್ಲಿ ಸುಮಾರು ಲಾಸ್ಟ್ ಟೈಮ್ ನಾವು 14% ಓಟ್ಗಳನ್ನು ವೋಟ್ ಶೇರ್ ಪಡೆದಿದ್ವಿ, ಇವಾಗ 2 ಸೀಟ್ ಬಂದಿದೆ, ಗಣನೀಯ ಪ್ರಮಾಣದಲ್ಲಿ ವೋಟ್ ಶೇರ್ ಕೂಡ ಜಾಸ್ತಿ ಆಗುತ್ತೆ. ಆದ್ರಿಂದಾಗಿ ನಮ್ಮ ಪಕ್ಷದಲ್ಲಿ ನಾವೊಂದನ್ನ ಫಾಲೋ ಮಾಡ್ತೀವಿ ಏನಂತ ಹೇಳಿದ್ರೆ, ಸಂಘಟನ್ ಅವರ್ ಶಾಸನ್ ಅಂತ, ಅಂದ್ರೆ ಸಂಘಟನೆಯನ್ನು 24 ಅವರ್ಸ್ ಆಕ್ಟಿವ್ ಇಡಬೇಕು, 24 hours 24x7 365 days. ಅದು ಏನು ಇವಾಗ ಚುನಾವಣೆ ಬಂತು ಅಂದ ತಕ್ಷಣನೇ ಎದ್ಕೊಂಡು ಕೆಲಸ ಮಾಡಬೇಕು ಆ ತರದ್ದೇನಿಲ್ಲ.